ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ಐಓಎಸ್ಗೂ ಆಂಡ್ರಾಯ್ಡ್ಗೂ ಮತ್ತು ವಿಂಡೋಸ್ ಫೋನ್ಗೂ ಇರುವಂಥ ಡಿಫ್ರೆನ್ಸನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಕ್ವಶನನ್ನು ಇತಿಹಾಸ್ ಅನ್ನೋರು ಕೇಳಿದ್ರು ಕಾಮೆಂಟಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ರೆಡ್ ಬಟನ್, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಐಓಎಸ್, ಆಂಡ್ರಾಯ್ಡ್ ಮತ್ತು ವಿಂಡೋಸ್ ಓಎಸ್ ಇದೆಯಲ್ಲ, ಅದಷ್ಟು ಒಂದು ಮೊಬೈಲಲ್ಲಿ ಮಾತ್ರ ಇರುವಂಥ ಓಎಸ್ಗಳು, ಅದು ಕಂಪ್ಯೂಟರ್ಗೆ ಬರಲ್ಲ. ಟ್ಯಾಬ್ಲೆಟ್ಗಳಲ್ಲಿ ಒಂದೊಂದರಲ್ಲಿ ಇರುತ್ತೆ ಟ್ಯಾಬ್ಲೆಟಲ್ಲಿ. ಮತ್ತು ಫಸ್ಟು ಹೇಳೋದಾದ್ರೆ ನಾನು ಐಓಎಸ್ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಆ್ಯಂಡ್ರಾಯ್ಡನ್ನು ಆ್ಯಂಡ್ರಾಯ್ಡ್ ಓಎಸ್ ನೆಕ್ಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಕೊನೆಗೆ ವಿಂಡೋಸ್ ಓಎಸ್ ಬರುತ್ತೆ. ಈಗ ನಾನು ಹೇಳೋದಾದ್ರೆ ನಿಮಗೆ ಈ ವಿಂಡೋಸ್ ಓಎಸ್ ಮತ್ತು ವಿಂಡೋಸ್ ಫೋನ್ ಒಂಥರ ಸತ್ತೋಗ್ಬಿಟ್ಟಿದೆ, ಯಾರು ಯೂಸ್ ಮಾಡಲ್ಲ ಅದನ್ನು. ಅದರಿಂದ ನಾನು ನಿಮಗೆ ವಿಂಡೋಸ್ ಓಎಸ್ ಬಗ್ಗೆ ತಿಳಿಸ್ಕೊಡಲ್ಲ, ಅದು ಹೋಗ್ಬಿಟ್ಟಿದೆ. ನೀವು ಈಗ ಸದ್ಯದಲ್ಲಿ ಯಾರು ಅದನ್ನು ಯೂಸ್ ಮಾಡಲ್ಲ, ಅದು ಈ ಆಂಡ್ರಾಯ್ಡ್ ಮತ್ತು ಐಓಎಸ್ ಅನ್ನು ಯಾವತ್ತೂ ಅದನ್ನು ಸರ್ಪಾಸ್ ಮಾಡೋದಕ್ಕಾಗಲ್ಲ, ಅದನ್ನು ಬೀಟ್ ಮಾಡೋದಕ್ಕಾಗಲ್ಲ. ಅದರಿಂದ ಈಗ ಯಾವ ನೀವು ನೋಡ್ತಿರ್ಬೋದು ಯಾರು ವಿಂಡೋಸ್ ಫೋನ್ ಯೂಸ್ ಮಾಡಲ್ಲ. ಅದರಿಂದ ನಾನು ನಿಮಗೆ ಮೇಯ್ನು ಐಓಎಸ್ ಮತ್ತು ಆ್ಯಂಡ್ರಾಯ್ಡಲ್ಲಿ ಇರುವಂಥ ಆ್ಯಂಡ್ರಾಯ್ಡ್ ಓಎಸ್ ಇರುವಂಥ ಡಿಫ್ರೆನ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಐಓಎಸ್ಗೆ ಬರೋದಾದ್ರೆ ನಾನು ಐಓಎಸ್ ನಾವು ಕೇವಲ ಐಫೋನಲ್ಲಿ ಮಾತ್ರ ನಮಗೆ ನೋಡೋಕೆ ಸಿಗುತ್ತೆ, ಐಫೋನ್ ಬಿಟ್ಟರೆ ಯಾವ ಡಿವೈಸ್ಗಳಲ್ಲೂ ನಾವು ನೋಡೋಕೆ ಸಿಗಲ್ಲ. ಐಫೋನ್ 3G 4S 5 6 7 7 ಪ್ಲಸ್ ಈ ಥರ ಇದೆಲ್ಲ, ಈ ಥರ ಡಿವೈಸ್ಗಳಿಗೆ ಮಾತ್ರ, ಅಂದರೆ ಆಪಲ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡಿವೈಸಸ್ಗಳಲ್ಲಿ ಮಾತ್ರ ನಾವು ಐಓಎಸ್ನ ನೋಡೋಕ್ಕೆ ಸಿಗುತ್ತೆ, ಯಾವ ಡಿವೈಸ್ಗಳಲ್ಲೂ ಸಿಗಲ್ಲ. ಮತ್ತು ಆ್ಯಂಡ್ರಾಯ್ಡ್ ಬಂದರೆ ಆ ಥರ ಅಲ್ಲ, ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್, ಅದು ಯಾರು ಬೇಕಾದರೂ ತೊಗೊಂಬಿಟ್ಟು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಕಸ್ಟಮೈಸೇಷನ್ ಅಷ್ಟೇ, ನೀವು ಆ್ಯಂಡ್ರಾಯ್ಡ್ನ ಯಾವ ಥರ ಬೇಕಾದರೂ, ಅವ್ಕೆ ಅವ್ರವ್ರ ಕಂಪ್ನಿಯವ್ರು ಒಂದೊಂದು ಥರ ಅವ್ರವ್ರಿಗೆ ಇಷ್ಟ ಬಂದಿರೋ ಥರ ಯೂಸರ್ ಇಂಟರ್ಫೇಸ್ನ ಫೀಚರ್ನ ಎಲ್ಲ ಆ್ಯಡ್ ಮಾಡ್ಕೋದ್ರೆ ಬಿಲ್ಡ್ ಮಾಡ್ತಾರೆ. ಇದು ಒಂದು ಆ್ಯಂಡ್ರಾಯ್ಡ್ ಇರುವಂಥ ಒಂದು ಬೇಸ್. ಆ್ಯಕ್ಚುಲಿ ಎರಡನ್ನು ಕಂಪೇರ್ ಮಾಡಿದ್ರೆ ಐಓಎಸ್ ಮತ್ತು ಆ್ಯಂಡ್ರಾಯ್ಡ್ನ, ಆ್ಯಂಡ್ರಾಯ್ಡ್ ಯೂಸರ್ಸ್ಗಳು ತುಂಬ ಜಾಸ್ತಿ ಇದ್ದಾರೆ, ಐಫೋನ್ ಯೂಸರ್ಸ್ಗಳು ತುಂಬ ಕಮ್ಮಿ ಇದ್ದಾರೆ. ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿದ್ರೆ ಐಫೋನ್ಗೆ ತುಂಬ ವ್ಯಾಲ್ಯೂ ಜಾಸ್ತಿ, ಏನಕ್ಕೆಂದರೆ ಬ್ರ್ಯಾಂಡ್ ನೇಮ್ ಆಪಲ್ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ, ಅದರಿಂದ ಐಫೋನು ಮತ್ತು ಐಓಎಸ್ಗೆ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಬಟ್ ಯೂಸರ್ಸ್ ಮೇಲೆ ಹೋದರೆ ಎಷ್ಟು ಜಾಸ್ತಿ ಜನ, ತುಂಬ ಜಾಸ್ತಿ ಜನ ಯೂಸ್ ಮಾಡುವಂಥ ಓಎಸ್ ಅಂದರೆ ಆ್ಯಂಡ್ರಾಯ್ಡ್, ಯಾವತ್ತೂ ಆ್ಯಂಡ್ರಾಯ್ಡ್. ನನ್ನ ಪ್ರಕಾರ ಐಓಎಸ್ ಯಾವತ್ತೂ ಆ್ಯಂಡ್ರಾಯ್ಡ್ನ ಬೀಟ್ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ಆಪಲ್ ತುಂಬ ಮೇಲಿದೆ ಇದಿಷ್ಟು. ಅದು ಆಪಲನ್ನು ನೀವು ರೂಟ್ ಮಾಡ್ಬೋದು, ಬಟ್ ಕಸ್ಟಮೈಸೇಷನ್ ತುಂಬ ಕಮ್ಮಿ ಆಪಲ್ ಐಓಎಸ್ಸಲ್ಲಿ. ಬಟ್ ಆ್ಯಂಡ್ರಾಯ್ಡಲ್ಲಿ ತುಂಬ ಕಸ್ಟಮೈಸೇಷನ್ ಮಾಡ್ಬೋದು, ಏನು ಬೇಕಾದರೂ ಚೇಂಜ್ ಮಾಡ್ಬೋದು, ಸ್ಟೇಟಸ್ ಬಾರ್, ಏನು ಬೇಕಾದರೂ ಟ್ವೀಕ್ಸ್ ಎಲ್ಲ ಹಾಕೊಬೋದು ನೀವು. ಬಟ್ ಆಪಲ್ಲು ತುಂಬ ಕಮ್ಮಿ, ನೀವು ಕಸ್ಟಮೈಸೇಷನ್ ತುಂಬ ಕಮ್ಮಿ, ಅವ್ರು ಏನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನೀವು ಆಪಲ್ ಹೇಗಿದೆ ಅಂದರೆ, ನೀವು ಆ್ಯಂಡ್ರಾಯ್ಡ್ ಯೂಸರ್ಸ್ಗಳಿಗೆ ಆಪಲ್ ಐಓಎಸ್ ಒಂದು ಸ್ವಲ್ಪ ಇಷ್ಟ ಆಗಲ್ಲ, ಇಲ್ಲ ನೀವು ಒಂದ್ಸಲ ಅಡ್ಜಸ್ಟ್ ಆಗಿಬಿಟ್ರಿ ಅಂದರೆ ಅಡ್ಜಸ್ಟ್, ಆಮೇಲೆ ಆಮೇಲೆ ಅಡ್ಜಸ್ಟ್ ಸರಿ ಹೋಗ್ತಾಗುತ್ತೆ. ನನ್ನ ಪ್ರಕಾರ, ನನ್ನ ಪರ್ಸನಲ್ ಆಗಿ ಹೇಳಬೇಕು ಅಂದರೆ, ನನಗೆ ಆ್ಯಂಡ್ರಾಯ್ಡ್ ಓಎಸ್ ಇದೆಯಲ್ಲ ಆ್ಯಂಡ್ರಾಯ್ಡ್, ಅದು ಮಚ್ ಬೆಟರ್ ದ್ಯಾನ್ ಐಓಎಸ್. ಬಟ್ ಐಓಎಸ್ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ತುಂಬ ಸ್ಮೂತ್ ಅಂದರೆ ನಿಮಗೆ ಅದು ಆ್ಯಂಡ್ರಾಯ್ಡ್ ಅಂದರೆ ಐಓಎಸ್ಸಲ್ಲಿ, ಐಫೋನಲ್ಲಿ ಮಾತ್ರ ವರ್ಕ್ ಆಗೋದ್ರಿಂದ ತುಂಬ ಬೇರೆ ಬೇರೆ ಡಿವೈಸಿಗಾದ್ರೆ ತುಂಬ ಕಸ್ಟಮೈಸೇಷನ್ ಮಾಡಬೇಕಾಗುತ್ತೆ. ಬಟ್ ಐಓಎಸ್ ಒಂದೇ ಆಗಿರೋದ್ರಿಂದ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ವೆನ್ ಕಂಪೇರ್ ಮಾಡಿದಾಗ ಆ್ಯಂಡ್ರಾಯ್ಡ್ಗೆ ಐಓಎಸ್ ತುಂಬ ಅಂದರೆ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ, ಲ್ಯಾಗ್ ಆಗಲ್ಲ ಎಲ್ಲೂ. ಬಟ್ ಆ್ಯಂಡ್ರಾಯ್ಡ್ ಆ ಥರ ಅಲ್ಲ, ಒಂಚೂರು ಅಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಹ್ಯಾಂಗ್ ಆಗ್ತಿರೋ ಆಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆ್ಯಂಡ್ರಾಯ್ಡಲ್ಲಿ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಈ ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್ ಗೂಗಲ್ ಓಪನ್ ಸೋರ್ಸ್ ಕೊಡ್ತಾರೆ, ಬಟ್ ಎಲ್ಲ ಕಂಪ್ನಿಯವರು ಉಳಿದ ಕಂಪ್ನಿಗಳೆಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಇಷ್ಟ ಬಂದಾಗ ಬಿಲ್ಡ್ ಮಾಡ್ಕೋತಾರೆ. ಅದರಿಂದ ಅವರು ಮೊಬೈಲ್ ಇರುವಂಥ ಒಂದು ಹಾರ್ಡ್ವೇರಿಗೆ ಈ ಒಂದು ಆ್ಯಂಡ್ರಾಯ್ಡನ್ನು ಪರ್ಫೆಕ್ಟಾಗಿ ಅವರು ಬಿಲ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತು ಎಲ್ಲಾದರೂ ಒಂದು ಬಗ್ಸ್ಗಳಿರುತ್ತೆ. ಅದರಿಂದ ಆ್ಯಂಡ್ರಾಯ್ಡಲ್ಲಿ ಈ ಥರ ಒಂದು ಲ್ಯಾಗ್ ಆಗೋದು, ಈ ಥರ ಒಂದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ. ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ, ನೀವು ಪ್ಲೇಸ್ಟೋರಲ್ಲಿ ಆ್ಯಂಡ್ರಾಯ್ಡ್ಗೆ ಸ್ವಲ್ಪ ನಿಧಾನವಾಗಿ ಅಪ್ಡೇಟ್ ಕೊಡ್ತಾರೆ, ಐಓಎಸ್ಗೆ ತುಂಬ ಬೇಗ ಅಪ್ಡೇಟ್ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ನಾನು ಮುಂಚೆ ಹೇಳಿದಂಗೆ, ಈ ಆ್ಯಪ್ ಅಪ್ಲಿಕೇಶನ್ ಡೆವಲಪ್ ಮಾಡೋರಿಗೆ ಹೇಗೆ ಅಂತ ಅಂದರೆ, ಈಗ ನೀವು ಆಪಲ್ ಐಫೋನಿಗೆ ಡೆವಲಪ್ ಮಾಡ್ತೀರಾ ಅಂದರೆ, ಒಂದು ಡಿವೈಸಿಗೆ ಡೆವಲಪ್ ಮಾಡಿದ್ರೆ ಸಾಕು. ಆಪಲಲ್ಲಿ ಒಂದೇ ಒಂದು ಸ್ಕ್ರೀನ್ ಅಂದರೆ, ಸ್ಕ್ರೀನ್ ರೆಸಲ್ಯೂಷನ್ ಆಪಲ್ ಅಂದರೆ ಆಪಲ್ ಐಫೋನ್ ಮಾತ್ರ, ಇನ್ಯಾವುದು ಬರಲ್ಲ. ಬಟ್ ಆ್ಯಂಡ್ರಾಯ್ಡಲ್ಲಿ ಆ ಥರ ಅಲ್ಲ. ಆ್ಯಂಡ್ರಾಯ್ಡಲ್ಲಿ ಈಗ ನಿಮ್ಮ ಫೋನ್ ರೆಸಲ್ಯೂಷನ್ನು 720p ಇದೆ, ಇನ್ನೊಂದು ಫೋನ್ ರೆಸಲ್ಯೂಷನ್ 1080p ಇದೆ, ಇನ್ನೊಂದು QHD ಇದೆ. ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ, ಅವ್ರ ಹಾರ್ಡ್ವೇರ್ ಒಂದೊಂದು ಹಾರ್ಡ್ವೇರ್ ಒಂದೊಂದು ಮೊಬೈಲಲ್ಲಿ ಒಂದೊಂದು ಹಾರ್ಡ್ವೇರ್ ಇರುತ್ತೆ. ಅದರಿಂದ ಆ್ಯಪ್ ಡೆವಲಪರ್ಗಳಿಗೆ ತುಂಬ ಕಷ್ಟ. ಒಂದೊಂದು ಫೋನ್ಗೂ ಸಪ್ರೇಟಾಗಿ ನೀವು ಆ್ಯಪನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಆ ರೆಸೊಲ್ಯೂಷನ್ಗೆ ತಕ್ಕಂಗೆ, ಆ ಹಾರ್ಡ್ವೇರ್ಗೆ ತಕ್ಕಂಗೆ. ಇದರಿಂದ ತುಂಬ ಬಗ್ಸ್ಗಳು ಜಾಸ್ತಿ ಆ್ಯಂಡ್ರಾಯ್ಡಲ್ಲಿ ವೆನ್ ಕಂಪೇರ್ ಮಾಡಿದಾಗ ಐಓಎಸ್ಗೆ, ಐಫೋನ್ಗೆ ಐಓಎಸ್ಗೆ. ಇದಿಷ್ಟು ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಇರುವಂಥ
ಡಿಫ್ರೆನ್ಸ್ಗಳು ಸ್ವಲ್ಪ. ನನಗೆ ಇದು ಎರಡರ ಮಧ್ಯೆ ನಾನು ವಿಂಡೋಸ್ ಫೋನ್ ತರೋದಕ್ಕೆ ಆಗಲ್ಲ ಅನ್ನೋ ಅಷ್ಟು ಡಿಫ್ರೆನ್ಸ್ ಇದೆ ಎರಡರಲ್ಲೂ. ವಿಂಡೋಸ್ ಫೋನ್ ಹೋಯ್ತು, ಅದ್ರ ಬಗ್ಗೆ ನೀವು ಮರ್ತ್ಕೊಂಡ್ಬಿಡಿ, ವಿಂಡೋಸ್ ಫೋನ್ ಎಕ್ಸಿಸ್ಟಿಂಗ್ ಇಲ್ಲ ಇಲ್ಲ, ಅದು ಯಾರು ಯೂಸು ಕೂಡ ಮಾಡಲ್ಲ. ಇದಿಷ್ಟು ಆಂಡ್ರಾಯ್ಡ್ ಮತ್ತು ಐಫೋನ್ ಇರುವಂಥ ಡಿಫ್ರೆನ್ಸ್ಗಳು. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕ್ವಶನ್ ಇದ್ರೆ ಕೇಳಿ, ಕಾಮೆಂಟ್ ಕೇಳಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಕೇಳಿ, ಲೈಕ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.